ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಮತ್ತು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಒಂದು ಮೆಟೀರಿಯಲ್ಸ್ ಅಮೌಂಟ್, ಎರಡು ಬಿ ಸಿ ಎಮ್ ಎಸ್ ಅಮೌಂಟ್, ಮೂರು ವಿದ್ಯಾಸರಿ ಅಮೌಂಟ್ ಎಲ್ಲ ಕೇಳ್ತಾ ಇದ್ದೀರಾ. ಎಲ್ಲ ಕೂಡ ಒಂದೇ, ಎಲ್ಲವೂ ಕೂಡ ಮೆಟೀರಿಯಲ್ಸ್ ಅಮೌಂಟ್ ಅಂಡರ್ ಬರ್ತದೆ. ನೀವು ಹಾಸ್ಟೆಲ್ ಅಮೌಂಟ್ ಅಂತ ಅನ್ಬೋದು, ವಿದ್ಯಾಸರಿ ಅಮೌಂಟ್ ಆಗಿರೋ ಅಂಡರ್ಬೋದು, ಬಿ ಸಿ ಎಮ್ ಎಸ್ ಅಮೌಂಟ್ ಆಗಿರೋದ್ರಿಂದ ಅಂದಿರ್ಬೋದು, ನಿಮ್ಮದು ಎಲ್ಲ ಅಮೌಂಟ್ ಕೂಡ ಮೆಟೀರಿಯಲ್ಸ್ ಅಮೌಂಟ್ ಅಂಡರ್ ಬರೋದು. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮೆಟೀರಿಯಲ್ಸ್ ಅಮೌಂಟ್ ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಏನು ಎತ್ತ ಅಂತ. ನಾನು ಹಿಂದಿನ ಕೂಡ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮೆಟೀರಿಯಲ್ಸ್ ಅಮೌಂಟ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ ಬರ್ತದೆ. ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೆಟೀರಿಯಲ್ಸ್ ಅಮೌಂಟ್ ಈ ವರ್ಷ ಬರೋದಿಲ್ಲ. ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೆಟೀರಿಯಲ್ಸ್ ಅಮೌಂಟ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಬಿ ಸಿ ಎಮ್ ಎಸ್ ಅಮೌಂಟ್ ಕೂಡ ಬರೋದಿಲ್ಲ, ಮೆಟೀರಿಯಲ್ಸ್ ಅಮೌಂಟ್ ಕೂಡ ಬರೋದಿಲ್ಲ. ಇದು ಇವಾಗ ವಿದ್ಯಾರ್ಥಿಗಳಿಗೆ ಅರ್ಥ ಆಯಿತು ಅನ್ಕೋತೀನಿ. ನಂತರ ಎಸ್ ಸಿ ಎಸ್ ಟಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಬರ್ತೀನಿ. ಅವರಿಗೆ ಮೆಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಕೆಲವೊಬ್ರಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿದೆ, ಇನ್ನು ಕೆಲವೊಬ್ರಿಗೆ ಯಾರು ಆಗಿಲ್ಲ. ಆಗ್ತಾ ಹೋಗ್ತದೆ ಮೆಂಟೆನೆನ್ಸ್ ಅಮೌಂಟು, ತಲೆ ಕೆಡಿಸ್ಕೋಬೇಡಿ. ಮೆಂಟೆನೆನ್ಸ್ ಅಮೌಂಟು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಹೋಗ್ತದೆ. ಇಲ್ಲಿ ಮೆಂಟೆನೆನ್ಸ್ ಅಮೌಂಟಲ್ಲಿ ನೀವು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಂದರೆ, ಒಂದು ಮೆಂಟೆನೆನ್ಸ್ ಅಮೌಂಟಲ್ಲಿ ಡೇ ಸ್ಕಾಲರ್ ಅಂತ ಇರ್ತದೆ, ಇನ್ನೊಂದು ಹಾಸ್ಟೆಲರ್ ಅಂತ ಇರ್ತದೆ. ಡೇ ಸ್ಕಾಲರ್ ಅಂತ ಇದ್ದರೆ ನೀವು ಹಾಸ್ಟೆಲಲ್ಲಿ ಇಲ್ಲ ಅಂತ ಅರ್ಥ. ನೀವು ಹಾಸ್ಟೆಲರ್ ಅಂದರೆ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಅಂತ ಅರ್ಥ ಅಷ್ಟೇ. ಡೇ ಸ್ಕಾಲರ್ ಹಾಸ್ಟೆಲ್ ಏನು ಡಿಫ್ರೆನ್ಸ್ ಅಂದರೆ, ಡೇ ಸ್ಕಾಲರ್ ನಿಮಗೆ ಬಂದು ಮೆಂಟೆನೆನ್ಸ್ ಅಮೌಂಟ್ ಬರ್ತದೆ, ಡೇ ಸ್ಕಾಲರ್ ಸ್ವಲ್ಪ ಜಾಸ್ತಿ ಅಮೌಂಟ್ ಬಂದುಬಿಟ್ಟು ನಿಮ್ಮ ಖಾತೆಗೆ ಬರ್ತದೆ. ಹಾಸ್ಟೆಲರ್ ಆಗಿರೋ ನೀವು ಅರ್ಧ ನಿಮ್ಮದು ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ, ಇನ್ನು ಅರ್ಧ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬರ್ತದೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ಯಾವ ವಿದ್ಯಾರ್ಥಿಗಳು ತಮ್ಮ ಎಸ್ ಎಸ್ ಪೋರ್ಟಲ್ಗೆ ಹೋಗಿ ತಮ್ಮ ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಅಲ್ಲಿ ಮೆಂಟೆನೆನ್ಸ್ ಅಮೌಂಟ್ ಅಂತ ಇರ್ತದೆ, ಅಲ್ಲಿ ಸ್ಯಾಂಕ್ಷನ್ ಎಸ್ ಆರ್ ಓ ಅಂತ ಇರ್ತದೆ. ಎಸ್ ಅಂತ ಇದ್ದರೆ ಕೆಳಗಡೆ ನಿಮಗೆ ಸ್ಯಾಂಕ್ಷನ್ ಆಗಿರೋದು ಕೂಡ ಬರ್ತದೆ. ಸ್ಯಾಂಕ್ಷನ್ ಆಗಿ ಈಗ ಎಕ್ಸಾಂಪಲ್ 7,200 ರೂಪಾಯಿ ಸ್ಯಾಂಕ್ಷನ್ ಆಯಿತು ಅಂದರೆ 3,900 ರೂಪಾಯಿ ಬಂದು ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ, 3,800 ರೂಪಾಯಿ ಬಂದುಬಿಟ್ಟು ನಿಮ್ಮ ಖಾತೆಗೆ ಬರ್ತದೆ. ಈ ಥರ ಅಪ್ಡೇಟ್ಸ್ ಆಗ್ತದೆ. ಇದು ಮೆಂಟೆನೆನ್ಸ್ ಮೆಂಟೆನೆನ್ಸ್ ಅಮೌಂಟ್ ಅಪ್ಡೇಟ್ಸು. ಇದು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿಗೆ ಮಾತ್ರ ಈ ವರ್ಷ ಬರ್ತಾ ಇದೆ. ಈ ವರ್ಷ ಒ ಬಿ ಸಿಗೆ ಕ್ಯಾನ್ಸಲ್ ಮಾಡಿದ್ದಾರೆ. ರೀಸನ್ ಬಂದುಬಿಟ್ಟು ಏನೂ ಗೊತ್ತಿಲ್ಲ, ಮತ್ತೆ ಕೊಡ್ತಾರ ಇಲ್ವ ಅಂತ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕ್ಯಾನ್ಸಲ್ ಮಾಡಿದ್ಬಿಟ್ಟು ಕನ್ಫರ್ಮೇಷನ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರು ನಾ ಮುಂದಿನ ವೀಡಿಯೋದಲ್ಲಿ.